ಹಲೋ ಎವರಿ ಒಂದು ಈ ಜಾಫರ್ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಾಟ್ಸಪ್ನಲ್ಲಿ ಬಂದಿರುವಂಥ ಒಂದು ಹೊಚ್ಚ ಹೊಸ ಅಪ್ಡೇಟ್ನ ಬಗ್ಗೆ ಮಾತಾಡೋಣ ಯಾವ ಅಪ್ಡೇಟ್ ಹೇಗಿರುತ್ತೆ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ ಅದು ಯಾವ ಅಪ್ಡೇಟ್ ಅಂದರೆ ನಾವು ವಾಯ್ಸ್ ರೆಕ್ ವಾಯ್ಸ್ ಮೆಸೇಜನ್ನ ನಾವು ಯಾವ ರೀತಿ ಕಳಿಸ್ತೀವೋ ಅದೇ ರೀತಿ ವಿಡಿಯೋ ಮೆಸೇಜ್ನ ಕೂಡ ಈಗ ಕಳಿಸ್ಬಹುದು ಸ್ನೇಹಿತರೆ ಅದು ಕೂಡ ಈಗ ಒಂದು ಬೇಟಾ ಟೆಸ್ಟರ್ ಪ್ರೋಗ್ರಾಮ್ನಲ್ಲಿ ಯಾರ್ಯರ್ತಾರೆ ಅವ್ರಿಗೆ ಮಾತ್ರ ಬಂದಿದೆ ಈಗ ಇನ್ನೂ ಕೂಡ ಎಲ್ರಿಗೂ ಕೂಡ ಲಾಂಚ್ ಆಗಿಲ್ಲ ಈಗ ಪದ ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಕೂಡ ಬರ್ತಾ ಇದೆ ಸ್ನೇಹಿತರೆ ಯಾವ ರೀತಿ ಯೂಸ್ ಮಾಡೋಕ್ಕೋಗ್ಬೇಕು ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊಟ್ಟ ಮೊದಲು ನಾನು ವಾಟ್ಸಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಮೆಸೇಜ್ನ ಒಂದು ಕಳಿಸುವಂಥ ಫೀಚರ್ ಬಂದಿರುವಂಥದ್ದು ವಿಡಿಯೋ ಮೆಸೇಜ್ನ ಇದ್ರ ಬಗ್ಗೆ ಏನೇನಿದೆ ಎಲ್ಲವನ್ನೂ ಕೂಡ ನಾನು ಹೇಳ್ತೀನಿ ಇಲ್ಲಿ ನೋಡ್ಬೋದು ನಾವು ಇಲ್ಲಿ ಚಾಟ್ನ ಮಾಡ್ತಿರ್ಬೇಕಾದ್ರೆ ವಾಯ್ಸ್ ರೆಕಾರ್ಡ್ನ ಮಾಡಬೇಕು ಅಂದರೆ ಇಲ್ಲಿ ನಾವು ಈ ಮೈಕ್ನ ಪ್ರೆಸ್ ಮಾಡಿ ಹಿಡಿತೀವಿ ಈ ರೀತಿ ನಾವು ಬಿಟ್ಟು ಈ ರೀತಿ ಸೆಂಡ್ ಮಾಡ್ತೀವಿ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಪಕ್ಕದಲ್ಲಿ ಕ್ಯಾಮ್ರಾ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಕ್ಯಾಮ್ರಾದ ಐಕನ್ ಮೇಲೆ ನಾವು ಪ್ರೆಸ್ ಮಾಡಿ ಹಿಡಿಬೇಕಾಗುತ್ತೆ ನಾವು ವಿಡಿಯೋ ಮೆಸೇಜ್ನ ಮಾಡಬೇಕು ಅಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಈ ರೀತಿ ಕ್ಯಾಮ್ರಾದ ಮೇಲೆ ನಾವು ಕ್ಲಿಕ್ ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಒಂದು ನಿಮಿಷದವರೆಗೆ ನಾವು ವಿಡಿಯೋ ಮೆಸೇಜನ್ನು ಕಳಿಸ್ಬೋದು ವಾಯ್ಸ್ ಮೆಸೇಜ್ನಾಗಿ ವಿಡಿಯೋ ಮೆಸೇಜನ್ನು ನಾವು ಮ್ಯಾಕ್ಸಿಮಮ್ ಆಗಿ ಒಂದು ನಿಮಿಷದವರೆಗೂ ಕೂಡ ನಾವು ಕಳಿಸ್ಬೋದು ಈ ರೀತಿ ರೆಕಾರ್ಡ್ ಮಾಡಿಬಿಟ್ಟು ಬ್ಯಾಕ್ ಕ್ಯಾಮ್ರಾ ಕೂಡ ಓಪನ್ ಮಾಡ್ಕೋಬೋದು ಪಕ್ಕದಲ್ಲಿ ಇರುವಂಥ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಕ್ಯಾಮ್ರಾ ಹಾಗೂ ಫ್ರಂಟ್ ಕ್ಯಾಮ್ರಾ ಯಾವುದೇ ಕ್ಯಾಮ್ರದಿಂದ ನಾವು ರೆಕಾರ್ಡ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಒಂದು ಮೆಸೇಜನ್ನ ಒಂದು ನಿಮಿಷದವರೆಗೆ ಕೂಡ ನಾವು ಈಸಿಯಾಗಿ ಕಳಿಸಬಹುದು ಹೀಗೆ ನಾವು ಕೈ ಬಿಟ್ಟ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಮೆಸೇಜ್ ಅನ್ನೋದು ಸೆಂಡ್ ಆಗ್ತಾ ಇದೆ ಈ ರೀತಿ ಮೆಸೇಜ್ ಅನ್ನೋದು ಇಲ್ಲಿ ಸೆಂಡ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಮೆಸೇಜು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ವಿಡಿಯೋ ಅನ್ನೋದು ಸೆಂಡ್ ಆಗಿದೆ ಇಲ್ಲಿ ಕೆಳಗಡೆ ಟೈಮಿಂಗ್ ಕೂಡ ಬಂದಿದೆ ಎಂಟು ಗಂಟೆಗೆ ಸೆಂಡ್ ಆಗಿದೆ ಅಂತ ಈ ರೀತಿ ಅವರಿಗೆ ಈ ವಿಡಿಯೋ ಮೆಸೇಜ್ ಅನ್ನೋದು ಶೋ ಆಗುತ್ತೆ ಅವರು ಈ ರೀತಿ ಪ್ಲೇ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ರೀತಿ ವಿಡಿಯೋ ಅನ್ನೋದು ಸಂಪೂರ್ಣವಾಗಿ ಪ್ಲೇ ಆಗುತ್ತೆ ಈ ರೀತಿ ಈ ಹೊಸ ಫೀಚರ್ನ ನಾವು ಯೂಸ್ ಮಾಡ್ಕೋಬಹುದು ಈ ಒಂದು ಫೀಚರ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾರ್ಯಾರ ಒಂದು ಅಭಿಪ್ರಾಯ ಏನೇನಿರುತ್ತೆ ಅಂತ ಇಷ್ಟು ಈ ಒಂದು ಫೀಚರ್ನ ಬಗ್ಗೆ ಮಾಹಿತಿ ಸ್ನೇಹಿತರೆ ಹಾಗೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೆಯರ್ತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್